ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದೆ ಸರ್, ಮನೆ ಮನೆ ಹೋಗಿ. ಫಸ್ಟ್ ಫೇಸಲ್ಲಿ ಏನು ಚುನಾವಣೆ ಆಗಿದೆ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದರ ಪರಿಣಾಮ ಯಾವುದೂ ಕೂಡ ಮತದಾರರ ಮೇಲೆ ಬೀರೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಪರಿಣಾಮ ಮತದಾರರ ಮೇಲೆ ಬೀರಿಲ್ಲ. ಹಾಗಾಗಿ ಇವರು ಏನೇ ಪ್ರಯತ್ನಗಳು ಮಾಡಿದ್ರು ಕೂಡ, ಬೂಟಾಟಿಕೆ ಮಾಡಿದ್ರೂ ಸಹ, ಕಳೆದ ಕೆಲವು ತಿಂಗಳುಗಳಿಂದ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅವರ ಚಿಂತನೆಗಳು, ಮತ್ತು ಇವತ್ತು ಹುಬ್ಳಿನಲ್ಲಿ ನಡೆದಂಥ ನೇಹ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ, ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಲೆಯನ್ನು ಕಟ್ಟಬೇಕಾಗ್ತದೆ, ಬೆಲೆ ತಟ್ಟಬೇಕಾಗ್ತದೆ. ಇದನ್ನು ಅಲ್ಪಸಂಖ್ಯಾತರಿಗೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡದಂತೆ ಇವತ್ತು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ಇವತ್ತು ಬುದ್ಧಿ ಕಲಿಸ್ತಾರೆ. ಸರ್, ಶಿವಮೊಗ್ಗದಲ್ಲಿ ಬಿಜೆಪಿಗೆ ಸೋಲಿನ ಹತಾಶೆ ಕಾಣ್ತಿದೆ ಅಂತೇಳಿ ಈಶ್ವರಪ್ಪನವ್ರು ನಿನ್ನೆ ಹೇಳಿದ್ರು. ತುಂಬ ಸಂತೋಷ ಬೇರೆಯವರ ಸರ್. ಎರಡನೇ ಹಂತದಲ್ಲಿ ಏನು ನಿರೀಕ್ಷೆ? ಎರಡನೇ ಹಂತದಲ್ಲಿ ಮೊದಲ ಹಂತದಲ್ಲಿ ಏನು ಇವತ್ತು ನಿರ್ಮಾಣ ಆಗಿದೆ, ಯಾವ ರೀತಿ ನಮಗೆ ಮಾಹಿತಿಗಳು ಸಿಗ್ತಾ ಇದೆ, ಅದೇ ವಾತಾವರಣ ಎರಡನೇ ಹಂತದಲ್ಲೂ ಕೂಡ ಇರ್ತದೆ. ಕಾಂಗ್ರೆಸ್ ಅನ್ನು ಹಗಲುಗನ್ಸನ್ನು ಕಾಣ್ತಾ ಇತ್ತು, ರಾಜ್ಯದಲ್ಲಿ 10-12 ಸ್ಥಾನವನ್ನು ಗೆಲ್ತೇವೆ ಅಂಥೇಳಿ ಅವರ ಕನಸು ನುಚ್ಚುನೂರು ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಂದು ಹೊಸ ದಾಖಲೆಯನ್ನು, ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಒಂದು ಹೊಸ ದಾಖಲೆಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ. ಮಂಡ್ಯ ಕ್ಷೇತ್ರ ಮಂಡ್ಯದಲ್ಲಿ.